हेलो एव्रीवन वेलकम बैक टू माय चैनल इवत्तिन वंदु वीडियो दली फ्राइडे व्लॉग जोतेगे तुम्बा इंपॉर्टेंट विषय निम्म जोते शेयर माड्कोळ्तीनी नानु केलोंदु पूजे माडोदु मंत्र हेळोदु हेळ्तीनी सो अदन्न इवत्तु ಮಾಡ್ಕೊಳ್ಳಿ ಇವತ್ತಲ್ದಿದ್ರು ನೆಕ್ಸ್ಟ್ ಶುಕ್ರವಾರ ಒಟ್ಟು ಶುಕ್ರವಾರ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆ ನೋಡ್ತೀರಾ ಆ್ಯಂಡ್ ಫೈನಾನ್ಷಿಯಲಿ ತುಂಬ ಚೆನ್ನಾಗುತ್ತೆ ಆ್ಯಂಡ್ ನೀವು ಅಂದ್ಕೊಂಡಿರೋ ಕೆಲಸಗಳಾಗುತ್ತೆ ಒಡವೆ ವಿಷಯದಲ್ಲಿ ಒಡವೆ ಅಡ ಇಟ್ಟಿರೋದು ಬಿಡಿಸ್ಬೋದು ಕಷ್ಟ ಇದೆ ಲೈಫಲ್ಲಿ ಹೇಗಾದರೂ ದಾರಿ ಕಾಣಿಸ್ಬೇಕು ಎಲ್ಲದಕ್ಕೂ ಕೂಡ ಇವತ್ತು ಹೇಳೋ ಅಂಥ ಒಂದು ವಿಡಿಯೋ ಕೊನೆ ತನಕ ನೋಡಿ ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಆ್ಯಂಡ್ ನೀವೇ ಅದನ್ನು ನನಗೆ ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸ್ ಆಗಿರೋರು ತುಂಬ ಜನ ಹೇಳಿದ್ದಾರೆ ನೀವು ಇದು ವಿಡಿಯೋ ನೋಡಿ ನಮಗೆ ಚೇಂಜಸ್ ಆಗಿದೆ ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ನೀವು ಕೂಡ ಮಾಡಿ ಎಷ್ಟೋ ಜನ ಪ್ರಾಬ್ಲಮ್ಸ್ ಇರೋರಿಗೆ ಇದು ತುಂಬ ದೊಡ್ಡ ಏನು ರಿಲೀಫ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ನೋಡೋದ್ರಿಂದ ಆ್ಯಂಡ್ ಇವತ್ತಿನ ಶುಕ್ರವಾರದ ಪೂಜೆ ಆ್ಯಕ್ಚುಲಿ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಆದಷ್ಟು ನಿಮಗೆ ಬೆಳಗ್ಗೆನೇ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ಒಳ್ಳೆಯದು ಬಿಟ್ಟರೆ ಅಭಿಜಿನ್ ಮುಹೂರ್ತದಲ್ಲಿ ಮಾಡ್ಬೋದು ಸೊ ನನಗೆ ಇವಾಗ ಅಭಿಜಿನ್ ಮುಹೂರ್ತದಲ್ಲಿ ಮಾಡೋಣ ಅಂದ್ಕೊಂಡೆ ಯಾಕಂದರೆ ರಾತ್ರಿ ಹೆಡೇಕ್ ಜಾಸ್ತಿ ಆಗಿತ್ತು ಆ್ಯಂಡ್ ನಿದ್ರೆ ಬರಲಿಲ್ಲ ಎಡಿಟಿಂಗ್ ಮಾಡ್ತಾ ಇರ್ತೀನಿ ಅದಾದಮೇಲೆ ನಿದ್ದೆನೇ ಬರೋಲ್ಲ ಎಷ್ಟೊತ್ತಾಗುತ್ತೆ ಸ್ವಲ್ಪ ಎಡಿಟಿಂಗ್ ಮಾಡಿ ಮಲಗೊತ್ತಿಗೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ನಿದ್ದೆ ಬರೋಲ್ಲ ಸೊ ಈ ಥರ ಆಗುತ್ತೆ ಸೊ ಎಡಿಟಿಂಗ್ ಮಾಡಿ ಮಲಗೊತ್ತಿಗೆ ಆಗಲೇ ಒಂದೂವರೆ ಎರಡು ಗಂಟೆ ಇಷ್ಟ ಆಗೋಗಿತ್ತು ಸೊ ನಿದ್ದೆ ಆಮೇಲೆ ತಲೆನೋವಿಗೆ ನಿದ್ದೆ ಬರಲಿಲ್ಲ ಹಾಗಾಗಿ ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು ನಾರ್ಮಲ್ ಸ್ಕೂಲ್ ಟೈಮಿಂಗ್ಸಿಗೆ ಏನು ಎದ್ದೇಳ್ತೀನಿ ಆವಾಗ ಅದೇ ಥರ ಎದ್ದು ಟಿಫನ್ ಫಸ್ಟ್ ಮಾಡೋಣ ಅಂತೇಳಿ ಫಸ್ಟ್ ಹಾಲು ಟೀ ಇರಬೇಕು ಫಸ್ಟ್ ಹಾಲು ಬಿಸಿಗಿಡ್ತೀನಿ ಆಮೇಲೆ ಟೀ ಮಾಡ್ತೀನಿ ಅದಾದಮೇಲೆ ಟಿಫನ್ಗೆ ರೆಡಿ ಮಾಡ್ಕೊಳ್ತೀನಿ ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ರೆಡಿ ಮಾಡ್ಕೊಳ್ಳೋದು ಜಾಸ್ತಿ ಇರೋದ್ರಿಂದ ಕುತ್ಕೊಂಡು ಟೀ ಕುಡಿಯೋಷ್ಟು ಪುರ್ಸೋತಿರಲ್ಲ ಯಾಕಂದರೆ ಅವನು ಕಾನಿಷ್ಗೆ ಸ್ಕೂಲಿಗೆ ಹೋಗೋಷ್ಟೊತ್ತಲ್ಲಿ ಅದು ಮಾಡಿ ಆರಿ ಅವನಿಗೆ ತಿನ್ನಿಸಿ ಬಾಕ್ಸಿಗೆ ಕಟ್ಟಿ ಎಲ್ಲ ಮಾಡಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಟೀ ಕುಡಿತಾನೆ ಹಾಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಟೀ ಆಲ್ರೆಡಿ ಆಯಿತು ಆ್ಯಂಡ್ ಇವಾಗ ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಎದ್ದಿದ ತಕ್ಷಣ ಫಸ್ಟ್ ಬ್ರಷ್ ಆಗಿದ ತಕ್ಷಣ ಫಸ್ಟ್ ಕೆಲಸ ಒಂದು ಗ್ಲಾಸ್ ನೀರು ಕುಡಿಯೋದು ಬ್ರಷ್ ಮಾಡೋಕ್ಕೆ ಮುಂಚೆ ಒಂದು ಗ್ಲಾಸ್ ನೀರು ಕುಡಿತೀನಿ ಬ್ರಷ್ ಮಾಡ್ಕೊಂಡು ಬಂದಾದಮೇಲೆ ಒಂದು ಗ್ಲಾಸ್ ನೀರು ಕುಡಿತೀನಿ ಅದಾದಮೇಲೆ ಟೀ ಕಂಪಲ್ಸರಿ ಬೇಕೇ ಬೇಕು ಅದೇನೋ ಒಂಥರ ಎಷ್ಟೇ ಡಯಟ್ ಮಾಡ್ತೀವಿ ನಾವು ಏನೇ ಅಂದ್ರೂ ಟೀ ಮಾತ್ರ ಬಿಡೋಕ್ಕೆ ಮಾತ್ರ ಆಗಲೇ ಇಲ್ಲ ಈಗ ಯಾವ ಡಯಟ್ ಕೂಡ ಮಾಡ್ತಾ ಇಲ್ಲ ಹುಷಾರಿಲ್ಲದಾಗಿಂದ ಡಾಕ್ಟರ್ ಹೇಳಿದ್ದಷ್ಟೇ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿದ್ರು ಸೊ ಆ ಟೈಮಲ್ಲಿ ಬೇರೆ ತುಂಬ ಸುಸ್ತಿತ್ತು ನನಗೆ ಪ್ಲೇಟ್ಲೆಟ್ಸ್ ಕಮ್ಮಿ ಆಗಿತ್ತು ಅನ್ನೋಕ್ಕೋಸ್ಕರ ತುಂಬ ಊಟ ಗೀಟ ಎಲ್ಲ ಚೆನ್ನಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಹೆವಿ ಆಗಿಬಿಟ್ಟಿದ್ದೀನಿ ಬಟ್ ಏನೇ ಒಂದು ಈ ಒಂದ್ಸರಿ ಹಂಗೆ ಅನಿಸುತ್ತೆ ಕೆಲವೊಂದು ಟೈಮಲ್ಲಿ ಹಂಗೆ ಅನಿಸುತ್ತೆ ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಡಯಟ್ ಆಗಲಿ ವರ್ಕೌಟ್ ಆಗಲಿ ಏನೂ ಇಂಟ್ರೆಸ್ಟ್ ಇರಲ್ಲ ಮಳೆಗಾಲ ಬಂತು ಅಂತ ನಾನು ವಾಕ್ ಹೋಗೋದು ಬೇಡ ಅಂದ್ಕೊಂಡು ಸುಮ್ಮನೆ ಅದೇ ಇಲ್ಲ ವಾಕ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಳು ಬಟ್ ಅದು ಕೂಡ ಆಗಲಿಲ್ಲ ನೋಡೋಣ ಹೇಗೆ ಹಾಗೆ ಆಗುತ್ತೆ ಆದರೆ ಹೋಗೋದು ಇಲ್ಲ ಅಂದರೆ ಡಯಟ್ ಮಾಡೋದಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಬಟ್ ಸ್ಟಾರ್ಟ್ ಮಾಡೋಕ್ಕೆ ಮನಸ್ಸಿಲ್ಲ ಅಷ್ಟೇ ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಡೀಪ್ ಕ್ಲೀನ್ ಜಾಸ್ತಿ ಇರುತ್ತೆ ಮೀನ್ಸ್ ಹೊರಗಡೆ ಎಲ್ಲ ಯಾವಾಗಲೂ ಒರೆಸ್ಬಿಡ್ತೀನಿ ಎಲ್ಲ ವರ್ಷಕ್ಕೂಲಲ್ಲಿ ಹೊರಿಸ್ತೀನಿ ಬಟ್ ಶುಕ್ರವಾರ ವಾರದ ದಿವಸ ಅಮಾವಾಸ್ಯೆ ದಿವಸ ಈ ಥರ ಎಲ್ಲ ಇದ್ದಾಗ ಚೆನ್ನಾಗಿ ನೀರೆಲ್ಲ ಹಾಕಿ ಕ್ಲೀನ್ ಮಾಡ್ತೀನಿ ಸೊ ಇವತ್ತು ಕೂಡ ಅಷ್ಟೇ ನೀರೆಲ್ಲ ಹಾಕಿ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಅದಾದಮೇಲೆ ನಾ ಟಿಫನ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಪೂಜೆ ಆಗೋದು ಮಧ್ಯಾಹ್ನ ಇರೋದು ಸೊ ಅಲ್ಲಿವರೆಗೂ ಹಸುಕೊಂಡು ಇರೋಕ್ಕಾಗಲ್ಲ ಸುಸ್ತಾಗಿ ಸ್ಟಾರ್ಟ್ ಆಗಿರುತ್ತೆ ನನಗೆ ಬಿ ಪಿ ಬೇಗ ವೇರಿಯೇಷನ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಟಿಫನ್ನೆಲ್ಲ ಆದಷ್ಟು ಕಂಟ್ರೋಲ್ ಮಾಡೋಕ್ಕೆ ಬಿಟ್ಬಿಟ್ಟಿದ್ದೀನಿ ಇವಾಗ ಆ್ಯಂಡ್ ಇವಾಗ ಬಂದ್ಬಿಟ್ಟು ದೇವ್ರ ಸಾಮಾನು ತೊಳೆಯೋಣ ಅಂತ ಸ್ನಾನ ಎಲ್ಲ ಆಯಿತು ದೇವ್ರ ಸಾಮಾನು ತೊಳಿತಿದ್ದೀನಿ ಫಸ್ಟು ನೈಟಿಯಲ್ಲೇ ರೆಡಿಯೆಲ್ಲ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಸೀರೆ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಪೂಜೆ ಟೈಮಿಗೆ ಸೀರೆ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದೇನಂತ ಅಂದರೆ ಇದು ವರಮಹಾಲಕ್ಷ್ಮಿ ಆಗಿದ್ದು ನೆಕ್ಸ್ಟ್ ವೀಕಲ್ಲಿ ಯಾವಾಗಲೂ ನಮ್ಮ ಮನೇಲಿ ಈ ಥರ ಪೂಜೆ ಮಾಡ್ತಾಯಿದ್ದೆ ನಾನು ನಾವು ಹಳೆ ಮನೆ ಇದ್ದಾಗಿಂದನೂ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಮೀನ್ಸ್ ದೇವರಿಗೆ ಇಷ್ಟ ಆಗಿರೋ ಥರದ್ದು ನೈವೇದ್ಯಗಳನ್ನು ಮಾಡ್ತಾಯಿದ್ದೆ ಆ್ಯಂಡ್ ದೇವ್ರದ್ದು ಸ್ತೋತ್ರ ಹೇಳೋದು ಹಾಡು ಹೇಳೋದು ಇದನ್ನೆಲ್ಲ ಕಂಟಿನ್ಯೂ ಮಾಡ್ತೀನಿ ನಾನು ಬಟ್ ಆಸೆ ಇದೆ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಂದ್ರೆ ತುಂಬ ಆಸೆ ಅನಿಸೋದು ಬಟ್ ಏನಂದರೆ ಅಲ್ಲಿ ಅಕ್ಕವ್ರದ್ದು ಪೂಜೆ ಇದ್ದಾಗ ನಾನು ಹೋಗದೆ ಇರೋದಕ್ಕೆ ಆಗೋದಿಲ್ಲ ಆ್ಯಂಡ್ ಅವರಿಗೂ ಬೇಜಾರು ಅದಕ್ಕೋಸ್ಕರ ನಾನು ಅಲ್ಲೂ ಬಿಡೋಕ್ಕಾಗಲ್ಲ ಅಂತೇಳಿ ಅಲ್ಲಿ ಹೋಗ್ತೀನಿ ಸೊ ಬೇರೆ ಯಾವುದಾದ್ರೂ ಒಂದು ಪೂಜೆನ ಮಾಡಬೇಕು ನಾನು ಒಂದು ರಿಚುವಲ್ನ ಫಾಲೋ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ ಗೊತ್ತಿಲ್ಲ ಯಾವುದು ಏನು ಯಾವಾಗ ಅಂತ ಸೊ ನೋಡಬೇಕು ಆ್ಯಂಡ್ ಈಗ ಬಂದುಬಿಟ್ಟು ಎಲ್ಲ ಪೂಜೆಗೆಲ್ಲ ರೆಡಿ ಆಯಿತು ಪೂಜೆಗೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋ ತನಕ ನಾನು ವೀಡಿಯೋ ಗಿಡಿ ಏನೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಇವತ್ತು ಸಣ್ಣವನಿಗೆ ಸ್ಕೂಲಿಗೆ ಕಳಿಸಿರಲಿಲ್ಲ ಅವನು ಇದ್ದ ಅಂದರೆ ಮನೇಲಿ ನನಗೆ ಏನು ಕೆಲಸ ಮಾಡೋಕ್ಕೂ ಆಗಲಿಲ್ಲ ಇವತ್ತು ಪೂಜೆ ಮಾಡೋಷ್ಟೊತ್ತಲ್ಲ ಅವನ ಮೇಲೆ ಎಷ್ಟೋ ಸರಿ ಪಾಪ ಕೂಗಾಡಿಬಿಟ್ಟೆ ಅಷ್ಟು ತಲೆ ತಿಂತಾ ಇದ್ದ ಬಂದು ಮಧ್ಯದಲ್ಲಿ ಅಂತೇಳಿ ಪೇಷನ್ಸ್ ಇಲ್ದಂಗೆ ಆಗಿಬಿಡುತ್ತೆ ಪಕ್ಕದಲ್ಲಿ ಮನೆ ಖಾಲಿ ಮಾಡ್ತಿದ್ದಾರೆ ಸೊ ಅದ್ರದ್ದು ತುಂಬ ಗಲಾಟೆ ಆಗ್ತಾಯಿತ್ತು ನನಗೆ ಒಂಥರ ಇರಿಟೇಟ್ ಆಗೋಗ್ಬಿಡ್ತು ಪೂಜೆ ಮಾಡೋ ತನಕನೂ ಸಮಾಧಾನ ಇಲ್ಲ ಪೂಜೆ ಆದಮೇಲೆ ಸ್ವಲ್ಪ ಸಮಾಧಾನ ಅನಿಸಿದ್ದು ಪೂಜೆ ಮುಗೀತು ಮತ್ತು ಆನ್ ಟೈಮಲ್ಲಿ ಮುಗಿಬೇಕಲ್ಲ ಅದು ಅಷ್ಟರೊಳಗಡೆ ಮುಗಿಸ್ಬೇಕು ಅನ್ನೋದು ಭಾಳ ಇದಿರುತ್ತೆ ಪ್ರೆಷರ್ ಇತ್ತು ಸೊ ಎಲ್ಲ ಪೂಜೆ ಎಲ್ಲ ಆಯಿತು
ನಾನು ತುಂಬ ಗ್ರ್ಯಾಂಡಾಗೇನು ಮಾಡೋದಿಲ್ಲ, ಎಲ್ಲ ಸಿಂಪಲ್ಲಾಗಿ. ಇವತ್ತು ಅದರಲ್ಲೂ ನೈವೇದ್ಯ ಕೂಡ ಒಂದೇ ಮಾಡಿದ್ದು. ನಿಜವಾಗ್ಲೂ ಪಾಪ ನಡ್ಕೊಂಡು ಏನೂ ಮಾಡೋಕ್ಕಾಗ್ತಿರಲಿಲ್ಲ. ನಮ್ಮ ಕಾನಿಷ್ ಈ ಥರ ಎಲ್ಲ ತುಂಬ ತಲೆಹರಟೆ ಮಾಡೋದೆಲ್ಲ ನಿಜವಾಗ್ಲೂ ಮಾಡೇ ಇರಲಿಲ್ಲ. ಇವನು ಭಾಳ ತಲೆಹರಟೆ ಮಾಡೋದು, ಎಲ್ಲದಕ್ಕೂ ಬಂದು ಬಂದು ಮಧ್ಯ ಅಲ್ಲಿ ದೀಪಾವಳಿಗೆ ಬರೋದು ಭಾಳ ಡಿಸ್ಟರ್ಬ್ ಮಾಡ್ತಿದ್ದೆ. ಸೊ ನಾನು ಏನೂ ಮಾಡೋಕ್ಕಾಗಿಲ್ಲ, ಬೆಲ್ದನ್ನ ಮಾಡಿದೆ. ಆ್ಯಂಡ್ ಲಕ್ಷ್ಮಿಗೆ ಇನ್ನೊಂದು ತುಂಬ ಒಳ್ಳೆಯ ಪ್ರಸಾದ ಅಂದರೆ ತುಪ್ಪ ಮತ್ತು ಬೆಲ್ಲ ಇಡೋದು, ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದನ್ನು ಇಟ್ಟಿದ್ದೆ. ಆ್ಯಂಡ್ ಅದು ಬಿಟ್ಟು ಮಾಮೂಲಿ ತಾಂಬೂಲ ಏನು ಇಡಬೇಕು ಅದನ್ನಷ್ಟೇ ಇಟ್ಬಿಟ್ಟು ಪೂಜೆ ಮಾಡಿದ್ದು ಬಿಟ್ಟರೆ ಇನ್ನೇನೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಮತ್ತು ತುಂಬ ಐಟಮ್ಸನ್ನು ನಾನು ಜೋಡಿಸ್ಕೊಂಡು ಇರಲಿಲ್ಲ, ರೆಡಿ ಕೂಡ ಮಾಡ್ಕೊಂಡಿರಲಿಲ್ಲ. ರೆಡಿ ಮಾಡಿಕೊಂಡ್ರೆ ತುಂಬ ಇನ್ನೂ ರೆಡಿ ಮಾಡ್ಬೋದಿತ್ತು, ಬಟ್ ಈಗ ಮಾಡೋಕ್ಕಾಗಿಲ್ಲ. ಮತ್ತು ಇನ್ನೊಂದು ಏನಂತಂದರೆ ನನಗೆ ವೈಭವಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು, ಅದನ್ನೇನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟಾಗಿ ಎಲ್ಲ ಮಾಡಿ ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ನಮ್ಮ ಪೂಜೆ ಇಷ್ಟ ಆಗಿತ್ತು. ಆ್ಯಂಡ್ ನಿಮಗೆ ಇವಾಗ ನಾನು ಆ ಮಂತ್ರ ಯಾವುದು, ಹೇಗೆ ಹೇಳೋದು, ಅದ್ರದ್ದು ಬಗ್ಗೆ ಕೂಡ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ಇವತ್ತು ಸಂಜೆ ಒಳಗಡೆ ಈ ವಿಡಿಯೋ ಅಪ್ಲೋಡ್ ಮಾಡಿ ನೋಡಿದ್ರೆ ನೀವು ಇವತ್ತು ಹೇಳ್ಕೊಳ್ಳಿ, ಇಲ್ಲ ಅಂದವರು ಅಕಸ್ಮಾತ್ ನೋಡಿಲ್ಲ ಅನ್ನೋರು ಆದರೂ ನೆಕ್ಸ್ಟ್ ಶುಕ್ರವಾರ ಇಲ್ಲ ಹಬ್ಬದ ದಿವಸಗಳಲ್ಲಿ ಅಮಾವಾಸ್ಯೆ ದಿವಸಗಳಲ್ಲಿ ಕೂಡ ಇದನ್ನು ಫಾಲೋ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಸೊ ನೋಡ್ಕೊಂಬಂದ್ರಲ್ಲ ನಮ್ಮನೆ ಲಕ್ಷ್ಮೀ ಪೂಜೆ, ನಾನು ಯಾವಾಗಲೂ ವರ್ಷ ವರ್ಷ ಇದೇ ಥರ ಸಿಂಪಲ್ಲಾಗಿ ಮಾಡ್ತೀನಿ. ಬಟ್ ಶ್ರಾವಣದಲ್ಲಿ ಯಾವುದಾದ್ರೂ ಒಂದು ಶುಕ್ರವಾರದಲ್ಲಿ ಈ ಪೂಜೆ ಮಾಡ್ತೀನಿ. ಆದರೆ ವರಮಹಾಲಕ್ಷ್ಮಿ ಪೂಜೆ ಆದಮೇಲೆ ಮಾಡ್ತೀನಿ, ಫಸ್ಟ್ ವಾರ ಏನು ಮಾಡಲ್ಲ. ಸೆಕೆಂಡ್ ವೀಕ್ ಅಕ್ಕನ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಹೋಗ್ತೀನಿ. ಆ್ಯಂಡ್ ಥರ್ಡ್ ಆರ್ ಫೋರ್ತ್ ವೀಕಲ್ಲಿ ನಾನು ಮಾಡ್ತೀನಿ. ಸೆಕೆಂಡ್ ವೀಕಲ್ಲಿ ಮಾಡಬೇಕಿತ್ತು, ಮೀನ್ಸ್ ವರಮಹಾಲಕ್ಷ್ಮಿ ಆಗಿದ್ದು ನೆಕ್ಸ್ಟ್ ವೀಕಲ್ಲಿ ಮಾಡಬೇಕಿತ್ತು, ಬಟ್ ನಾವು ಮದುವೆಗೆ ಬ್ಯಾಂಗ್ಳೂರ್ ಹೋಗಿದ್ವಿ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇದು ಥರ್ಡ್ ವೀಕ್ ಆ್ಯಂಡ್ ಲಾಸ್ಟ್ ವಾರ ಶ್ರಾವಣದ ಶುಕ್ರವಾರ. ಸೊ ಇವತ್ತು ಮಾಡೋಣ ಅಂತೇಳಿ ಮಾಡಿದೆ, ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಯಾವಾಗಲೂ ಅಷ್ಟೇ ಪೂಜೆ ಮಾಡಿದ್ರೆ ನಂಗೆ ತುಂಬ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ. ನಾರ್ಮಲ್ ಆಗಿ ನಾನು ಪೂಜೆ ಶುಕ್ರವಾರನೂ ಇದೇ ಥರನೇ ಮಾಡೋದು. ಮೀನ್ಸ್ ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಏನಂದರೆ ಎಲ್ಲ ದೇವರಿಗೆ ಅರೇಂಜ್ ಮಾಡಿರೋದು ಕೆಲವೊಂದು ಐಟಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಅನ್ನೋದು ಬಿಟ್ಟರೆ ನಾರ್ಮಲಾಗಿ ಶುಕ್ರವಾರನೂ ನಾನು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಮತ್ತು ಅಷ್ಟೇ ಈಗ ಏನು ಇವತ್ತು ಮಾಡ್ತೀನೋ ಅದೇ ರೀತಿ ದೇವ್ರದ್ದು ದೇವ್ರದ್ದು ಹಾಡು ಹೇಳ್ತೀನಿ. ಆಮೇಲೆ ಅಷ್ಟೊತ್ತರ ಮಾಡ್ತೀನಿ, ಅಷ್ಟೊತ್ತರ ಮಾಡಲ್ಲ, ಮೀನ್ಸ್ ಕುಂಕುಮಾರ್ಚನೆ ಮಾಡಲ್ಲ, ಜಸ್ಟ್ ಹೇಳ್ಕೊಳ್ತೀನಿ ಅಷ್ಟೊತ್ತರನ. ಸೊ ಇದನ್ನು ಮಾಡ್ತೀನಿ. ಆ್ಯಂಡ್ ಶ್ರೀಂ ಬ್ರಿಸಿ ಮಂತ್ರ, ನಾನು ಈ ಮಂತ್ರ ತುಂಬ ಪವರ್ಫುಲ್ ಮಂತ್ರ, ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋನೇ ಮಾಡಿದ್ದೀನಿ. ಶ್ರೀಂ ಬ್ರಿಸಿ ಮಂತ್ರ ಹೇಳ್ಕೊಳ್ಳೋದ್ರಿಂದ ನಮ್ಗೆ ಏನೇನು ಲೈಫಲ್ಲಿ ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಆ್ಯಂಡ್ ಆ ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಹೋಗಿ ಚೆಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಆ ಮಂತ್ರ ಹೇಳ್ಕೊಳ್ತೀನಿ. ಅದಾದಮೇಲೆ ನಾನು ಇವತ್ತು ಇನ್ನೊಂದು ಏನಂತ ಅಂದರೆ ನಾನು ಒಂದು ಅಕ್ಷಯ ಪಾತ್ರೆ ಮಾಡೋದು ಕೂಡ ಒಂದು ವಿಡಿಯೋ ಮಾಡಿದ್ದೆ. ಮೀನ್ಸ್ ನೀವು ಅಡ ಇಟ್ಟಿದ್ದೀರಾ ಚಿನ್ನನ, ಅದನ್ನು ಬಿಡಿಸ್ಬೇಕು ಅಥವಾ ಒಡವೆ ಜಾಸ್ತಿ ಮಾಡ್ಕೊಳ್ಬೇಕು ಅಥವಾ ನಮಗೆ ದುಡ್ಡಿನ ಅವಶ್ಯಕತೆ ಇದೆ, ಇದೆಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ಪರಿಹಾರ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುವಂಥದ್ದು, ಅದರಲ್ಲೂ ಒಡವೆ ಅಡ ಇಟ್ಟಿರೋದಂತೂ ಬಿಡಿಸೋದಕ್ಕೆ ತುಂಬ ಕ್ವಿಕ್ಕಾಗಿ ರಿಸಲ್ಟ್ ಸಿಗುವಂಥ ಒಂದು ಅಕ್ಷಯ ಪಾತ್ರದ್ದು ಒಂದು ವಿಡಿಯೋ ಮಾಡಿದ್ದೆ ನಾನು. ಮೀನ್ಸ್ ಅದನ್ನು ಹೇಗೆ ಮಾಡೋದು ಕಂಪ್ಲೀಟ್ ಡೀಟೇಲ್ಸ್ ನಾನು ಅದರಲ್ಲಿ ಕೊಟ್ಟಿದ್ದೀನಿ, ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ. ತುಂಬ ಜನ ಅದನ್ನು ಮಾಡಿದವರು ನನಗೆ ಪರ್ಸ್ನಲಾಗಿ ನನಗೆ ಗೊತ್ತಿರೋರು ಹೇಳಿದ್ದಾರೆ, ನಿಮ್ಮ ವಿಡಿಯೋ ನೋಡಿ ಅದನ್ನು ಮಾಡಿದ್ವಿ, ನಮಗೆ ತುಂಬ ಚೆನ್ನಾಗಾಯಿತು, ಒಡವೆ ಬಿಡಿಸಿದ್ವಿ, ಒಡವೆ ಹೊಸದು ಮಾಡಿಸ್ಕೊಂಡ್ವಿ ಅಂತೆಲ್ಲ ಹೇಳಿದ್ದಾರೆ. ಈವನ್ ಒನ್ ವೀಕಲ್ಲೇ ಬಿಡಿಸಿದ್ದಾರೆ ಅಂತ ಹೇಳ್ತಾರೆ. ಅದು ನಿಮ್ಗೆ ಎಷ್ಟು ವಾರ ನೀವು ಬಿಡಿಸಿಲ್ವೋ ಅಲ್ಲಿವರೆಗೂ ಕೂಡ ಮಾಡ್ಬೋದು, ಮಿನಿಮಮ್ 5 ವೀಕ್ಸ್ ಈ ಥರನಾದ್ರೂ ಮಾಡೇ ಮಾಡ್ತಾರೆ. ಶುಕ್ರವಾರ ಶುಕ್ರವಾರ ಅದನ್ನು ಚೇಂಜ್ ಮಾಡಬೇಕು. ಅದಕ್ಕೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಇನ್ನೊಂದು ವೀಡಿಯೋದಲ್ಲಿ ಕೊಡ್ತೀನಿ, ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ಅದನ್ನು ಕೂಡ ಇವತ್ತು ವರಮಹಾಲಕ್ಷ್ಮಿ ಪೂಜೆ ದಿವಸ ಅಥವಾ ಶುಕ್ರವಾರ ದಿವಸ ಸ್ಟಾರ್ಟ್ ಮಾಡಬೇಕು. ಇವತ್ತು ನಾನು ಹೇಗಿದ್ರು ಮನೆಯದು ಪೂಜೆ ಮಾಡ್ತಿದ್ದಲ್ಲ ಅನ್ನೋದಕ್ಕೋಸ್ಕರ ನಾನು ಮಾಡಿದೆ. ಮೀನ್ಸ್ ನಾನು ಅದನ್ನು ಅವಾಗವಾಗ ಮಾಡ್ತಾಯಿರ್ತೀನಿ, ನನಗೆ ಹಿಂಗೆ ಒಡವೆ ಬಿಡಿಸೋದಕ್ಕೋಸ್ಕರ ಅಂತಲೋ ಅಥವಾ ಈ ಥರ ಅಂತ ಅಲ್ಲ, ಮಾಡ್ತಿರ್ತೀನಿ, ಅದು ಒಂಥರ ಒಳ್ಳೇದು ಅನ್ನೋದಕ್ಕೋಸ್ಕರ ಅಷ್ಟೇ. ಸೊ ಮಾಡ್ತಾಯಿರ್ತೀನಿ. ಸೊ ಇವತ್ತು ನಾನು ಕೂಡ ಅದನ್ನು ಮಾಡಿಟ್ಟಿದ್ದೀನಿ, ಹೇಗಿದ್ರು ಶುಕ್ರವಾರ ಅಲ್ಲ ಅನ್ನೋದಕ್ಕೋಸ್ಕರ. ಜೊತೆಲಿ ಅದು ನಿಜವಾಗ ನೆನಪು ಕೂಡ ಆಗ್ತಿರಲಿಲ್ಲ. ಇವತ್ತು ತಾಮ್ರದ ಹಿತ್ತಾಳೆ ಪಾತ್ರೆ ಎಲ್ಲ ತೊಳೆಯುವಾಗ ಅದ್ರ ಜೊತೆ ಅದು ಚೊಂಬಿತ್ತು, ಮೀನ್ಸ್ ಅದನ್ನು ಹೇಗೆ ನಾವು ಮಾಡ್ತೀವಲ್ಲ ಆ ಚೊಂಬು, ಸೊ ಅದು ಸಿಕ್ಕಿತಲ್ಲ ಅನ್ನೋಕ್ಕೋಸ್ಕರ ಅದನ್ನು ಮಾಡಿಟ್ಟಿದ್ದೀನಿ. ಸೊ ದೇವ್ರದ್ದು ಕೃಪೆ ಎಲ್ಲಾದು ಒಳ್ಳೆಯದೇ ಆಗಲಿ ಅಂತ ಅಷ್ಟೇ ಬೇಡ್ಕೊಳ್ಳೋದು. ಆ್ಯಂಡ್ ಸೊ ಇವತ್ತಿನ ಪೂಜೆ ಇಷ್ಟ ಆಗಿತ್ತು. ಆ್ಯಂಡ್ ನಾನು ಹೇಳೋ ಹಾಗೆ ಶ್ರೀಂ ಬ್ರಿಸಿ ಮಂತ್ರದ್ದು ಮತ್ತು ಈ ಒಡವೆದು ಮಾತ್ರ ಮಾಡೋದನ್ನು ಮಿಸ್ ಮಾಡಬೇಡಿ. ನಾನು ಅಕಸ್ಮಾತ್ ಇವತ್ತು ಈವ್ನಿಂಗ್ ಒಳಗಡೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮಿಸ್ ಮಾಡದೆ ನೀವು ಕೂಡ ಈ ಒಂದು ಪೂಜೆನ ಇವತ್ತು ಸಂಜೆ ಒಳಗೆ ಮಾಡ್ಕೊಳ್ಳಿ, ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಚೇಂಜಸ್ ಕಾಣುತ್ತೆ. ಆ್ಯಂಡ್ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಶುಕ್ರವಾರ ಶುಕ್ರವಾರ ಲಕ್ಷ್ಮಿಗೆ ನೀವು ಜಸ್ಟ್ ಪೂಜೆ ಎಷ್ಟು ಭಕ್ತಿಯಿಂದ ಮಾಡಿದ್ರು ನಿಜವಾಗ್ಲೂ ತುಂಬ ಅಷ್ಟೇ ಒಳ್ಳೆಯದಾಗ್ತಾ ಹೋಗುತ್ತೆ. ನನ್ನ ಓನ್ ಎಕ್ಸ್ಪೀರಿಯೆನ್ಸ್, ನಾನು ಇದುವರೆಗೂ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಬಂದಿರೋದು, ಎಷ್ಟೊಂದು ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿರೋ ಟೈಮ್ನಲ್ಲಿ ಅದಕ್ಕಿದ್ದಾಗೆ ಒಂದೊಂದ್ಸರಿ ಸಿಚುವೇಶನ್ಸ್ ಹೇಗೆ ಬರುತ್ತೆ ಅಂದರೆ ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋ ಟೆನ್ಷನ್ ಇದ್ದಾಗ ದೇವರು ನಮಗೆ ಹೆಲ್ಪ್ ಮಾಡಿ ಕಾಪಾಡಿದ್ದಾರೆ. ಸೊ ದೇವ್ರ ಹೆಲ್ಪ್ ಸಿಗಬೇಕು ಅಂದರೆ ನಾವು
ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡೋದು ಒಂದೇ ಅಂತ ನನಗೆ ಅನ್ಸುತ್ತೆ. ಅದನ್ನ ನಾವು ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತೀವಿ ಅಥವಾ ಕಳಸ ಇಟ್ ಮಾಡ್ತೀವಿ, ಕಳಸ ಎಷ್ಟು ಜನ ಮನೆಯಲ್ಲಿ ಕಳಸ ಇಟ್ಟು ಮಾಡುವಂತ ಮಾಡೋ ಇದು ರೂಢಿ ಇರಲ್ಲ. ಸೊ ಅದನ್ನೆಲ್ಲ ಮಾಡೋಕ್ಕೂ ಹೆದರಿಕೆ ಆಗುತ್ತೆ ಅಂತ ಅಂತ ಕೆಲವರು ಮೀನ್ಸ್ ಮತ್ತೆ ಏನಾದ್ರು ಆದ್ರೆ ಮಾಡಿಲ್ಲ ಅದೆಲ್ಲ. ಸೊ ಆ ತರ ಏನಾದ್ರು ಇರೋರು ಈ ತರ ಸುಮ್ಮನೆ ನೀವು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ತುಂಬಾ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ. ಅಂಡ್ ಈ ವಿಡಿಯೋ ಸಂಜೆ ಒಳಗಡೆ ನಾನು ಆದಷ್ಟು ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ನೋಡಿದ್ರೆ ಆದಷ್ಟು ಸಂಜೆ ಅಷ್ಟೊತ್ತಿಗೆ ನೀವು ಈ ಪೂಜೆನ ಮಾಡ್ಕೊಳ್ಳಿ, ಶ್ರೀಂ ಬ್ರಿಜಿ ಮಂತ್ರ ಹೇಳ್ಕೊಳ್ಳಿ, ಅದಾದ್ಮೇಲೆ ಅಕ್ಷಯ ಪಾತ್ರೆ ಮಾಡ್ಕೊಳ್ಳಿ, ಶ್ರೀಂ ಬ್ರಿಜಿ ಮಂತ್ರ ಕೂಡ ಹೇಗೆ ಹೇಳೋದು, ಎಷ್ಟು ಎರಡು ಸರಿ ಹೇಳೋದು, ಅದರಿಂದ ಏನು ಯೂಸ್ ಅದು ಕೂಡ ವಿಡಿಯೋ ಇದೆ, ಅದರದೆಲ್ಲ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಆಮೇಲೆ ಸಂಜೆ ಒಂದು 5-6 ಗಂಟೆ ಮೇಲೆ ನೀವು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.